हलो फ्रेंड्स प्रेम किचन स्वागत नानीवे स्वतंत्र दिनाचरणे हत्र बंदी अदर प्रयुक्त मूरु कलर केसरी बिली हसरु इदु कलर यूज वेजिटेबल सैंडविच ब्रेडली तुम्बा चना बरते कलर मूरु कलर सेरसी नान निमगोंदु रेसिपी तोरिस्ता इदीनि मन वस्तु कलरफुल ब्रेड सैंडविच बेकागो सामग्री फस्ट नानु ब्रेड पीस ब्रेड तक टमोटो सास स्वल्प मत ग्रीन चटनी पुदीना कोत्तंबरी मत हसिमेणसु स्वल्प साल्ट रुचिगे रेडी मत क्यारेट तुर्दिटी क्याप्सिकम ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ನೋಡಿ ಇದು ಕ್ಯಾಪ್ಸಿಕಮ್ ಗ್ರೀನ್ ಕಲರ್ ಬರಲಿಕ್ಕೆ ಇದು ಪನ್ನೀರನ್ನ ತುರ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಇದೆರಡನ್ನು ಮಿಕ್ಸ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದನ್ನ ನಾನೀಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ನೋಡಿ ಈಗ ನನಗೆ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದನ್ನ ಫಸ್ಟ್ ತೋರಿಸ್ತೀನಿ ಫಸ್ಟ್ ವೈಟ್ ಕಲರಿಗೆ ರೆಡಿ ಮಾಡ್ಕೊಂತೀನಿ ಇದು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಒಂದು 3 ಸ್ಪೂನ್ ಅಷ್ಟು ಇದು ಪನ್ನೀರನ್ನ ತುರಿದು ಇಟ್ಕೊಂಡಿದ್ದೀನಿ ಅದನ್ನ ಒಂದು 3 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ನಾವು ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಎಲ್ಲದರಲ್ಲೂ ಸಾಲ್ಟ್ ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಹಾಕೊಳ್ಳಿ ಸಾಲ್ಟ್ ಎಲ್ಲದಕ್ಕೂ ಟೇಸ್ಟಿಗೆ ಮಾತ್ರ ಗ್ರೀನ್ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿರು ಕಲರ್ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಇದನ್ನ ಹಸಿರು ಕ್ಯಾಪ್ಸಿಕಮ್ ಅನ್ನು ತಗೊಂಡಿದ್ದೀನಿ ಇದು ಗ್ರೀನ್ ಚಟ್ನಿ ಇದು ಬರಿ ಪುದೀನಾ ಕೊತ್ತಂಬರಿ ಮತ್ತೆ ಹಸಿಮೆಣಸು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ರುಚಿಗೆ ಅದನ್ನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗ್ರೀನ್ ಕಲರ್ ಬರುತ್ತೆ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಿದೀನಿ ಈಗ ಗ್ರೀನ್ ಕಲರ್ ರೆಡಿ ಆಗಿದೆ ಈಗ ಕೇಸರಿ ಕಲರ್ ನ ರೆಡಿ ಮಾಡ್ತಾ ಇದೀನಿ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ತಗೊಂಡಿದೀನಿ ಇದಕ್ಕೆ ನಾನು ಈಗ ಕ್ಯಾರೆಟ್ ತುರಿದು ಇಟ್ಕೊಂಡಿದೀನಲ್ಲ ಅದನ್ನ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸಾಲ್ಟ್ ಎಲ್ಲದರಲ್ಲೂ ಬರೋದ್ರಿಂದ ಸಾಲ್ಟ್ ಸ್ವಲ್ಪ ಸಾಕು ಮೂರು ಕಲರ್ ರೆಡಿ ಆಗಿದೆ ಕೇಸರಿ ಬಿಳಿ ಹಸಿರು ಈಗ ಬ್ರೆಡ್ ಅನ್ನು ತಗೊಂಡು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೈಡ್ ಇಂದ ಎಲ್ಲ ಹೀಗೆ ಕಟ್ ಮಾಡ್ಕೊಂಡ್ಬಿಡಿ ಇದು ಬ್ಲಾಕ್ ಇರುತ್ತಲ್ಲ ಇದನ್ನೆಲ್ಲ ತೆಕ್ಕೊಂಡ್ಬಿಡಿ ಎಲ್ಲ ಬ್ರೆಡ್ ಇಂದ ಸೈಡಿನ ಸುತ್ತ ತೆಕ್ಕೊಂಡ್ಬಿಡಿ ನೋಡಿ ಈಗ ಮೊದಲಿಗೆ ಎಲ್ಲ ಬ್ರೆಡ್ಡಿಗೂ ನಾವು ಈಗ ಬೆಣ್ಣೆನ ಸೌರ್ ಇಟ್ಕೊಂಡ್ಬಿಡೋಣ ಎಲ್ಲ ಸ್ಲೈಸಿಗೂ ಈ ಥರ ಹಚ್ಚಿಟ್ಕೊಂಡ್ಬಿಡಿ ಈ ಥರ ಎಲ್ಲ ಕಡೆ ಕವರ್ ಆಗಂಗೆ ಪ್ರತಿ ಸ್ಲೈಸಿಗೂ ಹಚ್ಚಿಟ್ಕೊಳ್ಳಿ ನೋಡಿ ಈಗ ಎಲ್ಲದಕ್ಕೂ ನಾನು ಬೆಣ್ಣೆನ ನೀಟಾಗಿ ಎಲ್ಲದಕ್ಕೂ ಸೌರ್ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ತಗೊಂಡು ನಾನು ಫಸ್ಟ್ ಈಗ ಕೇಸರಿ ಕಲರ್ ಹಚ್ತಾ ಇದೀನಿ ಎಲ್ಲದಕ್ಕೂ ಸುತ್ತ ಕವರ್ ಆಗಾಗೆ ಹೀಗೆ ಈ ತರ ಪೂರ್ತಿ ಸೌರ್ ಇಟ್ಕೊಳ್ಳಿ ಈ ತರ ಕೇಸರಿ ಈಗ ಕೇಸರಿ ಕಲರ್ ಹಚ್ಚಿದೀನಿ ಈಗ ಇದರ ಮೇಲೆ ನಾನು ಇನ್ನೊಂದು ಸ್ಲೈಸ್ ಇಟ್ಬಿಟ್ಟು ಬಿಳಿ ಇದನ್ನ ಹಚ್ಚಣ ಎಲ್ಲ ಕಡೆಗೂ ಹರಡ ಹಾಗೆ ಸೌರ್ ಬಿಡಿ ಈ ತರ ಬಟರ್ ಇರೋದ್ರಿಂದ ಹೀಗೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈಗ ವೈಟ್ ಅನ್ನು ಹಚ್ಚಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಮತ್ತೊಂದು ಸ್ಲೈಸ್ ಇಟ್ಬಿಟ್ಟು ನಾವೀಗ ಇದ್ರ ಮೇಲೆ ಗ್ರೀನ್ ಹಚ್ಚೋಣ ನೋಡಿ ಗ್ರೀನ್ ಹಚ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಈಗ ಇನ್ನೊಂದು ಸ್ಲೈಸನ್ನಿಟ್ಟು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿ
ಈಗ ಒಂದು ರೆಡಿ ಆಯಿತು. ನಾನೀಗ ಇನ್ನೊಂದು ರೆಡಿ ಮಾಡ್ಕೊತೀನಿ. ಎಲ್ಲ ಕಡೆ ಸ್ಪ್ರೆಡ್ ಹಾಗಾಗಿ ಈ ಥರ ಹಚ್ಕೊಳ್ಳಿ. ತುಂಬಾ ಈಸಿ ಆಗುತ್ತೆ ಇದು, ನಾವು ಎಲ್ಲರೂ ಮನೇಲಿ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ಯಾಕೆಂದರೆ ಮೂರು ಕಲ್ಲರ್ ಇರುತ್ತಲ್ಲ, ಆ ಕಲ್ಲರ್ ನೋಡೇ ತಿನ್ನಬೇಕು ಮಕ್ಕಳು. ಆ ಥರ ಬರುತ್ತಿದ್ದು ವೈಟನ್ನು ಇಡ್ತಾ ಇದ್ದೀನಿ. ನಾವು ಇದಕ್ಕೆ ಯಾವುದೇ ಕಲ್ಲರ್, ಫುಡ್ ಕಲ್ಲರ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ರಿಯಲ್ ಆಗಿರೋಂಥದ್ದು ನ್ಯಾಚುರಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಆರಾಮಾಗಿ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮತ್ತೆ ಮತ್ತೆ ಮಾಡಿಕೊಡಮ್ಮ ಅನ್ನೋ ರೀತಿಯಲ್ಲಿ ಟೇಸ್ಟ್ ಇರುತ್ತಿದ್ದು, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ ವೈಟ್ ಆಯಿತು. ನಾನೀಗ ಇದ್ರ ಮೇಲೆ ಮತ್ತೆ ಗ್ರೀನ್ ಇಡ್ತಾ ಇದ್ದೀನಿ. ಸ್ಪೂನಲ್ಲಿ ಆಗಿಲ್ಲ ಅಂದರೆ ನೀವು ಈ ಥರ ಕೈಯಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೋದು. ನೋಡಿ ಈಗ ಇದೆಲ್ಲ ಕಡೆ ಕವರ್ ಆಗಿದೆ. ಈಗ ನಾನು ಇದ್ರ ಮೇಲೆ ಈಗಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ ಈಗ ಒಂದು ನಾನ್ ಸ್ಟಿಕ್ ತವ ತಗೋಣ, ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಈಗ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ. ನೋಡಿ ಈಗ ನಾನು ಇದೀಗ ಏನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ನಾನ್ ಸ್ಟಿಕ್ ತವದ ಮೇಲೆ ಇಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ. ಫ್ಲೇಮನ್ನ ಫುಲ್ ಕಡಿಮೆ ಮಾಡಿ ನಿಧಾನ ಉರಿಲಿ, ಎರಡೂ ಕಡೆನೂ ಬಿಸಿ ಆಗಲಿ. ಇದು ಸ್ವಲ್ಪ ಈ ಥರ ಟರ್ನ್ ಮಾಡ್ಕೊತಾ ಇರಿ, ನಿಧಾನವಾಗಿ ಅದು ಒಳಗಡೆ ಮೆಲ್ಟ್ ಆಗ್ತಾ ಇರುತ್ತೆ. ಈಗ ನಾನು ಇದ್ರ ಮೇಲ್ಗಡೆ ಈಗ ನೋಡಿ ಒಂದು ಕಡೆ ಬೆಂದಿದೆ ಇದು, ಈಗ ಇನ್ನೊಂದು ಕಡೆಗೆ ಮಗ್ಚ್ತಾ ಇದ್ದೀನಿ. ಸ್ವಲ್ಪ ಈ ಥರ ಬೆಣ್ಣೆ ಸವರಿಟ್ಕೊಳ್ಳಿ ನೀವು, ಬೆಣ್ಣೆ ಸವರ್ಕೊಂಡ್ಬಿಟ್ರೆ ಮತ್ತೆ ಮಗ್ಚ ಹಾಕ್ಲಿಕ್ಕೆ ಈಸಿ ಆಗತ್ತೆ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಒಳಗಡೆ ಮಧ್ಯದಲ್ಲಿ ಬೇಯುತ್ತೆ, ಮಧ್ಯದಲ್ಲೆಲ್ಲ ಬೇಯುತ್ತೆ. ನೋಡಿ ಈಗ ಎರಡೂ ಕಡೆನೂ ನೀಟಾಗಿ ಟೋಸ್ಟ್ ಆಗಿದೆ. ಈ ಥರ ಎರಡೂ ಕಡೆನೇ ಈ ಥರ ಬೇಯಿಸಿಟ್ಕೊಳ್ಳೋಣ. ಎರಡೂ ಕ್ಲೀನಾಗಿ ಆಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನಿಮಗೆ ಚಂದ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ ಈಗ ಇದೆರಡು ರೋಸ್ಟ್ ಆಗಿದೆ. ಕೆಲವರು ಹಸಿನ ಹಾಗೆ ಇಟ್ಕೊಂಡು ತಿಂತೀರಲ್ವಾ, ಅದು ಬೆಂದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಸಿ ತಿನ್ನೋದಕ್ಕಿಂತ ಸ್ವಲ್ಪ ಈ ಥರ ಟೋಸ್ಟ್ ಮಾಡ್ಕೊಂಡ್ಬಿಟ್ರೆ ಬೆಣ್ಣೆ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನಾನು ಎರಡೂ ಕ್ಲೀನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇದನ್ನು ನೀಟಾಗಿ ಈ ಥರ ತ್ರಿಕೋನಾಕಾರದಲ್ಲಿ ನಾನು ಕಟ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಕಲ್ಲರ್ ಆಗಿ ಹಿಂಗೆ ಬಂದಿದೆ ನೋಡಿ. ಇದನ್ನು ನೀವೀಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮನೇಲಿ ಇನ್ನೊಂದು ಸರಿ ಮಾಡಮ್ಮ ಅನ್ನೋಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದು ಇಂಡಿಪೆಂಡೆನ್ಸ್ ಡೇಗೆ ನೀವು ಮಾಡಿಕೊಟ್ರೆ ಮನೇಲೇ ಇರೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ಈ ಥರ ಕಲರ್ಫುಲ್ಲಾಗಿ ಕೊಡೋದ್ರಿಂದ ತರಕಾರಿಗಳನ್ನು ಕೆಲವು ಮಕ್ಕಳು ತಿಂತಿರಲ್ಲ, ಕ್ಯಾರೆಟು ಸೊಪ್ಪು ಎಲ್ಲ, ಪುದೀನ ಸೊಪ್ಪಿರುತ್ತೆ, ಕ್ಯಾರೆಟ್ ಇರೋದ್ರಿಂದ ಚೆನ್ನಾಗಿ ಈ ಥರ ಮಾಡಿಕೊಡೋದ್ರಿಂದ ಅವರು ಆರಾಮಾಗಿ ತಿಂತಾರೆ. ನೋಡಿ ಇದು ಚಿಕ್ಕ ಮಕ್ಕಳಿಗೇನು, ತುಂಬ ವಯಸ್ಸಾದವರು ದೊಡ್ಡವ್ರಿಗೆ ಕೂಡ ಇದು ಸ್ಮೂತಾಗಿ ಬರುತ್ತೆ ತಿನ್ನೋಕ್ಕೋಸ್ಕರ. ವಯಸ್ಸಾದವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಬರೀ ಮಕ್ಕಳಲ್ಲ ದೊಡ್ಡವರು ತಿನ್ಬೋದು ಇದನ್ನು. ಇದು ತಿನ್ನುವಾಗ ನೀವು ಮಕ್ಕಳಿಗೆ ಕೇಸರಿ ಮಹತ್ವ, ಬಿಳಿಯ ಮಹತ್ವ, ಹಸಿರಿನ ಮಹತ್ವ ಇದು ಮೂರನ್ನು ನೀವು ತಿಳಿಸ್ಕೊಟ್ರೆ ಆ ಮಕ್ಕಳು ಇನ್ನೂ ಅದು ತಿಂತಾ ಇರುವಾಗಲೇ ಕ್ಲೀನಾಗಿ ಅದನ್ನು ತಲೆಯಲ್ಲಿ ಇಟ್ಕೊತಾರೆ. ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮೂರು ಕಲ್ಲರಲ್ಲಿ ಕೇಸರಿ, ಬಿಳಿ, ಹಸಿರು ಮೂರು ಕಲ್ಲರಲ್ಲೂ ನಾನೊಂದು ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವೆಲ್ಲರೂ ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರುಚಿಕರವಾದ ರೆಸಿಪಿಗಳಿಗೆ ಪ್ರೇಮ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ಈ ರೆಸಿಪಿಯು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಫ್ರೆಂಡ್ಸ್ಗಳಿಗೂ ನನ್ನ ಧನ್ಯವಾದ.